ಮಹಿಳೆಯರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸೃಜನಶೀಲತೆ ಹೆಚ್ಚಿಸಿಕೊಂಡರೆ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಬಹುದು ಎಂದು ಶಿವಮೊಗ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಗೋಪಾಲ ಎಡಗರೆ ಹೇಳಿದರು ಪತ್ರಿಕಾ ಭವನದಲ್ಲಿ ಮನ್ವಂತರ ಮಹಿಳಾ ಮಂಡಳ ಶಿವಮೊಗ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಮಹಿಳೆಯರಿಗಾಗಿ ಮಹಿಳಾ ಕೇಂದ್ರಿತವಾದ ಮತ್ತೆ ಆಡೋಣ ಬನ್ನಿ ನಾಟಕ ಸ್ಪರ್ಧೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕುಟುಂಬ ನಿರ್ವಹಣೆಯ ಜವಾಬ್ದಾರಿ ಹೊರುವ ಮಹಿಳೆ ಸಾಕಷ್ಟು ಒತ್ತಡ ಸನ್ನಿವೇಶಗಳನ್ನು ಎದುರಿಸುತ್ತಿರುತ್ತಾರೆ ಕುಟುಂಬ ವೃತ್ತಿ ನಿರ್ವಹಣೆ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲೂ ಮಹಿಳೆ ಹೆಚ್ಚು ತೊಡಗಿಕೊಳ್ಳಬೇಕು ಎಂತದ್ದೇ ಕಠಿಣ ಸಂದರ್ಭಗಳನ್ನು ನಿಭಾಯಿಸುವಂತಹ ಸೃಜನಶೀಲತೆ ಮಹಿಳೆಗೆ ಅಗತ್ಯವಾಗಿದ್ದು ಸಾಮರ್ಥ್ಯಕ್ಕೆ ಇಂಬು ನೀಡುವಂತೆ ಸಾಮಾನ್ಯ ಜ್ಞಾನವನ್ನು ವಿಸ್ತರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮನ್ವಂತರ ಮಹಿಳಾ ಮಂಡಳ ಅಧ್ಯಕ್ಷ ಶ್ರೀ ರಂಜಿನಿ ದತ್ತಾತ್ರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್ ರಂಗಭೂಮಿ ಕಲಾವಿದ ಕಾಂತೇಶ್ ಕದರಮಂಡಲಗಿ ರಂಗ ನಿರ್ದೇಶಕ ಹೊನ್ನಾಳಿ ಚಂದ್ರಶೇಖರ್ ಕಮಲ ನೆಹರು ಮಹಿಳಾ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕಿರಣ ದೇಸಾಯಿ ಉಪಸ್ಥಿತರಿದ್ದರು ಈ ಮತ್ತೆ ಆಡೋಣ ನಾಟಕ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಭಾರತೀಯ ವೈದ್ಯಕೀಯ ಸಂಘ ಮಹಿಳಾ ವೈದ್ಯರ ತಂಡ ಆರು ಜನ ಮಹಿಳಾ ವೈದ್ಯರು ಇವತ್ತು ಈ ನಾಟಕ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇವೆ ವೈದ್ಯರಾಗಿ ನಾವು ನೋಡ್ತಿರುವಂಥದ್ದು ಮಹಿಳೆಯರು ತಮ್ಮ ಏನೇ ಒಂದು ಸಮಸ್ಯೆ ಇರಲಿ ಅದನ್ನು ಕುಟುಂಬದ ಒಂದು ತೊಂದರೆಗಳಿರ್ಬೋದು ಮಕ್ಕಳು ಗಂಡ ಅಂತ ಯೋಚನೆ ಮಾಡಿಕೊಂಡು ತಮ್ಮ ವೈಯಕ್ತಿಕ ಆರೋಗ್ಯದ ಸಮಸ್ಯೆಗಳನ್ನ ಬದಿಗಿಟ್ಟು ಯಾವಾಗಲೂ ಅದು ತುಂಬ ಭೀಕರ ಸಮಸ್ಯೆ ಆಗೋವರೆಗೂ ಕಾಯ್ತಾ ಕೂರ್ತಾರೆ ಯಾವಾಗಿನಿಂದ ಮಹಿಳೆ ಅದ್ರ ಬಗ್ಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾಳೋ ಆವಾಗ ನಿಜವಾದ ಮಹಿಳಾ ಸಬಲೀಕರಣ ಸಾಧ್ಯ ಅಂತ ಹೇಳಿಬಿಟ್ಟು ಆ ದಿನಗಳು ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಮೈನರದ ಹೊಸ್ತರಲ್ಲಿ ಏನು ಅಪನಂಬಿಕೆಗಳು ತಪ್ಪು ನಂಬಿಕೆಗಳು ಪ್ರಾಚೀನ ಕಾಲದಿಂದ ಬರ್ತಾ ಇದೆ ಅದರ ಒಂದು ವೈಜ್ಞಾನಿಕ ಪರಿಕಲ್ಪನೆಯನ್ನು ನಾವು ಎಲ್ಲರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನು ವೈದ್ಯರಾಗಿ ಮಾಡಿದ್ದೇವೆ ನಾವು ಈ ದಿವಸ ಇಲ್ಲಿ ಮಹಿಳಾ ದಿನಾಚರಣೆ ಪ್ರಯುಕ್ತ ಮನ್ವಂತರ ಮಹಿಳಾ ಮಂಡಳಿಯವರು ಆಯೋಜನೆ ಮಾಡಿರುವಂತಹ ನಾಟಕ ಸ್ಪರ್ಧೆಗೆ ಭಾಗವಹಿಸ್ತಾ ಇದ್ದೀವಿ ನಾವು ಆಡ್ತಾ ಇರುವಂತಹ ನಾಟಕ ಬಲಿದಾನ ಒಬ್ಬ ಹೆಣ್ಣು ಮಗಳು ತನ್ನ ತಾಯ್ನಾಡಿಗೋಸ್ಕರ ತನ್ನ ಪ್ರೀತಿ ಅಲ್ಲದೆ ತನ್ನನ್ನೇ ಬಲಿದಾನ ಕೊಡುವಂತಹ ಒಂದು ಸೈನಿಕನ ಮಗಳ ಪಾತ್ರ ಅದು ಇಂಥ ಒಂದು ಒಳ್ಳೆ ಕಾನ್ಸೆಪ್ಟನ್ನು ತಗೊಂಡು ಬಂದಿದ್ದೀವಿ ಈ ದಿವಸ ನಾವು ಇದನ್ನು ಪ್ಲೇ ಮಾಡ್ತಾ ಇದ್ದೀವಿ ನಮಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇವರಿಗೆ ನಾವು ಧನ್ಯವಾದಗಳನ್ನು ಕೂಡ ಅರ್ಪಣೆ ಮಾಡ್ತೀವಿ ನಾವೆಲ್ಲರೂ ಮಹಿಳೆಯರೇ ಆಗಿರೋದ್ರಿಂದ ನಮಗೆಲ್ಲ ತುಂಬ ಹೆಮ್ಮೆ ಅನಿಸುತ್ತೆ ನಾವು ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಇಂಥ ಒಂದು ನಾಟಕಕ್ಕೆ ನಾವೆಲ್ಲರೂ ಸೇರಿರೋದು ವಿಶೇಷ ಏನಂದರೆ ಬೇರೆ ಬೇರೆ ನಾವು ಉದ್ಯೋಗದಲ್ಲಿದ್ದರೂ ಕೂಡ ಎಲ್ಲರೂ ನಾವು ಇಲ್ಲಿ ಸೇರಿದ್ದೀವಿ ಮಹಿಳಾ ದಿನಾಚರಣೆಯಾಗಿ ಹಾಗೆ 11 ತಂಡಗಳು ಬಂದಿದ್ದು ನಮಗೆ ತುಂಬ ಖುಷಿ ವಿಷಯ ಒಳ್ಳೆ ಟೈಟ್ ಕಾಂಪಿಟೇಷನ್ ಇದೆ ಟಫ್ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು ಎಲ್ಲರೂ ವಿಭಿನ್ನವಾದ ಪಾತ್ರಗಳಲ್ಲಿ ವಿಭಿನ್ನವಾದ ನಾಟಕಗಳಲ್ಲಿ ತುಂಬ ಸೊಗಸಾಗಿ ಅಭಿನಯಿಸ್ತಾ ಇದ್ದಾರೆ ಇದನ್ನು ಹೇಳಲಿಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ನಾವು ಬರೀ ಮನೆಯಲ್ಲಿ ಸಂಸಾರ ಗಂಡ ಮಕ್ಕಳು ಅಂತ ಅಂದ್ಕೊಂಡು ಅದರಲ್ಲೇ ಮುಳುಗೋಗಿರ್ತೀವಿ ಆದರೆ ಇಲ್ಲೇನಾಗಿದೆ ಅಂದರೆ ನಮಗೆ ನಾಟಕ ಮಾಡೋಕ್ಕೆ ಅವಕಾಶ ಕೊಟ್ಟು ನಾವು ಬಾಲ್ಯದಲ್ಲಿ ನಾಟಕ ಮಾಡಿದ್ದು ಈಗ ನಮಗೆ ನೆನಪಾಗ್ತಾ ಇದೆ ಅನೇಕ ಸ್ಕೂಲ್ ಕಾಂಪಿಟೇಷನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ವಿ ನಾನು ಟೀಚರ್ ಆಗಿದ್ದೀನಿ ಆದರೂ ನಮ್ಗೆ ಅಲ್ಲಿ ಜಾಸ್ತಿ ಅವಕಾಶ ಸಿಗೋದಿಲ್ಲ ಇಲ್ಲಿ ನಮ್ಗೆ ಅವಕಾಶ ಕೊಟ್ಟು ತುಂಬ ಖುಷಿ ಆಗ್ತಿದೆ ನಮಗೆ ನಮ್ದು ಅಲ್ಲದೆ ಇರೋ ಒಂದು ಕ್ಷೇತ್ರ ಕಾಲಿಟ್ಟು ಮಾಡೋ ಅಂಥದ್ದು ಯಾವತ್ತೂ ಖುಷಿ ಕೊಡೋ ಅಂಥದ್ದೇ ಸದಾಕಾಲ ರೋಗಿಗಳ ಜೊತೆ ನಾಲ್ಕು ಗೋಡೆ ಮಧ್ಯೆ ಸಾವು ನೋವುಗಳ ಮಧ್ಯೆ ಹೊಡೆದಾಡ್ತಾ ಇರ್ತೀವಿ ಹಾಗಾಗಿ ಹೊಸದೊಂದನ್ನು ಹೊರಗಡೆ ಬಂದು ಸಮಾಜಕ್ಕೂ ಒಂದು ಸಂದೇಶ ಕೊಡೋದು ಜೊತೆಗೆ ನಾವು ಇದನ್ನು ಒಂದು ಆಟ ಅಂತ ಪರಿಗಣಿಸಿ ನಾಟಕ ಆಡೋದಲ್ಲ ತುಂಬ ಸಂತೋಷ ಕೊಡ್ತು ಭವನದ ಮಹಡಿಯ ಸಭಾಂಗಣದಲ್ಲಿ ಆತ್ಮೀಯರೇ ತಮಗೆಲ್ಲರಿಗೂ ಗೊತ್ತಿದೆ
ನಾಟಕ ರಂಗದ ಅಥವಾ ರಂಗಭೂಮಿಯ ಇತಿಹಾಸವನ್ನು ನಾವು ಕೆದಗುತ್ತಾ ಹೋದರೆ ಸುಮಾರು ಕ್ರಿಸ್ತಪೂರ್ವ 5ನೇ ಶತಮಾನದ ಇಂದಲೂ ಕೂಡ ಅದಕ್ಕೆ ಇತಿಹಾಸ ಇರುವುದು ತಿಳಿದು ಬರುತ್ತದೆ ಹಾಗೆ ಭಾರತದ ಇತಿಹಾಸವನ್ನು ತೆಗೆದುಕೊಂಡರೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಈ ನಾಟಕ ಪರಂಪರೆಗೆ ಇದೆ ನಂತರ ಕನ್ನಡ ನಾಡಿನ ರಂಗಭೂಮಿಯ ಇತಿಹಾಸವನ್ನು ತೆಗೆದುಕೊಂಡರೆ ಕೂಡ ತುಂಬ ಸುದೀರ್ಘವಾದಂತಹ ಇತಿಹಾಸವನ್ನು ನಾವು ಕಾಣ್ತಾ ಇದ್ದೀವಿ ರಾಜ ಮಹಾರಾಜರುಗಳ ಕಾಲದಿಂದಲೂ ಕೂಡ ರಂಗಭೂಮಿಯ ಕಲೆಗೆ ವಿಶೇಷ ಒತ್ತನ್ನು ನೀಡಿ ಕಾರ್ಯಕ್ರಮಕ್ಕೆ ಅಥವಾ ಒಂದು ರಂಗಭೂಮಿಗೆ ಮೆರುಗನ್ನು ಕಟ್ಟಿಕೊಟ್ಟಿರುವುದು ಗೊತ್ತಾಗಿದೆ ಈ